ಚಪ್ಪಾಳ ಇಂದ ನಮ್ಮೆಲ್ಲರ ಸಪೋರ್ಟ್ ಇದೆ ನಮ್ಮ ಸಿನಿಮಾಗೆ ಅಂತ ಹೇಳ್ಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಲ್ಲೂ. ಅಂಡ್ ಈಸ್ ಗಾರುಡಿಗ ಆಡಿಯೋ ಲಾಂಚ್ ಇವೆಂಟ್ ಅಲ್ಲಿ ನಾವೆಲ್ಲರೂ ಇದ್ದೀವಿ. ಈಗ ಆಡಿಯೋ ಲಾಂಚ್ ಆಗಿದೆ, ನಿಮ್ಮ ಮುಂದೆ ಬಂದಿದೆ ಗಾರುಡಿಗ ಸಿನಿಮಾದ ಆಡಿಯೋ ಪೋಸ್ಟರ್. ಇವರೆಲ್ಲ ಹೊಸಬರು ಅಂತ ಅನ್ಸೋದೇ ಇಲ್ಲ, ಆ ರೀತಿ ಫೇಸ್ ಎಕ್ಸ್ಪ್ರೆಷನ್ ಕೊಟ್ಟು ಆ ಫೋಟೋ ತೆಗೆದಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಯಾವ ರೀತಿ ನಟನೆ ಮಾಡಿರ್ಬೋದು, ಖಂಡಿತ ಇವ್ರನ್ನೆಲ್ಲ ಹೊಸಬರು ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಚಿತ್ರದಲ್ಲಿ ಮಾಡಿರೋ ಅಟ್ಲೀಸ್ಟ್ ಅಂತಾನೆ ಹೇಳಬೇಕು. ಇವತ್ತು ದಿವಸ ಇವರು ಹೊಸಬರು ಇರ್ಬೋದು. ಈಗ ರಜನಿಕಾಂತ್ ನನ್ನ ಸ್ನೇಹಿತ, ಅವನು ಒಂದು ಕಾಲದಲ್ಲಿ ಹೊಸಬಾನೆ ಚಿತ್ರದಲ್ಲಿ ಮಾಡಿ 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 ಮುಂದೆ ದೊಡ್ಡ ಸ್ಟಾರ್ ಆದ. ಅದೇ ರೀತಿ ಈ ಚಿತ್ರದಲ್ಲಿ ಮಾಡಿರುವಂತ ಎಲ್ಲ ಆರ್ಟಿಸ್ಟ್ಗಳು ಅವರು ಮುಂದಿನ ಚಿತ್ರದಲ್ಲಿ ಮುಂದೇರಿ ಮುಂದಕ್ಕೆ ಬಂದು ಬಂದು ದೊಡ್ಡ ಸ್ಟಾರ್ ಆಗಲಿ ಅಂತ ನಾನು ಆಶಿಸ್ತೀನಿ. ಈ ಚಿತ್ರ ಖಂಡಿತ ಸಕ್ಸಸ್ ಆಗತ್ತೆ, ಯಾಕೆಂದ್ರೆ ಆ ಫೇಸ್ ಎಕ್ಸ್ಪ್ರೆಷನ್ನೇ ಗೊತ್ತಾಗಿತ್ತು ನನಗೆ. ಅದು ನೋಡಿದ ತಕ್ಷಣ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಇದ್ದಾರೆ, ಖಂಡಿತ ಇದು ಸಕ್ಸಸ್ ಆಗಲಿ, ಅಟೆಂಡೆನ್ಸ್ ಓಡಲಿ ಅಂತ ನಾವೆಲ್ಲರೂ. ಗಾರುಡಿಗ, ಗಾರುಡಿಗ ಅಂದ್ರೆ ಎಲ್ಲ ಏನು ಏನು ಅಂತ ಕೇಳ್ತಾ ಇದ್ರು. ಗಾರುಡಿಗ ಅಂದ್ರೆ ಅದೊಂದು ಶ್ರೀಕೃಷ್ಣನ ಒಂದು ಕಥೆಯಲ್ಲಿ ಬರೋ ಒಂದು ಟ್ಯಾಗ್ ಲೈನ್ ಗಾರುಡಿಗ, ಬುದ್ಧಿಶಕ್ತಿ ಮಾಸ್ಟರ್ ಮೈಂಡ್ ಅಂತ. ಇನ್ನೊಂದು ನಮ್ಮ ಗಾರುಡಿಗ ಸಿನಿಮಾ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ ರೀತಿ ತುಂಬಾ ವಿಚಿತ್ರ ಹಾಗೂ ವಿಭಿನ್ನ. ಎಷ್ಟೋ ಕಷ್ಟಗಳನ್ನ ದಾಟ್ಕೊಂಡು ಸಾಕೊಂಡು ಕೊರೋನಾ ಅಂತ ಒಂದು ದೊಡ್ಡ ಅಲೆಯಿಂದ ತಪ್ಪಿಸ್ಕೊಂಡು ಬಂದಿದ್ದೀವಿ, ಬಂದು ಸಿನಿಮಾನ ಮುಗಿಸಿದ್ದೀವಿ. ಇದೇ December 1 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ಆಡಿಯೋ ಈವೆಂಟು, ಸಾಂಗ್ಸು 2 ಸಾಂಗ್ ಇದೆ, ಒಂದು ಫೈಟ್ ಇದೆ, ಎಲ್ಲ ಚೆನ್ನಾಗಿ ಬಂದಿದೆ. ನಮ್ಮ ನಿರ್ಮಾಪಕರು ವೆಂಕಟಸ್ವಾಮಿ ಸರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮುತುವರ್ಜಿ ವಹಿಸಿ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಡೈರೆಕ್ಟ್ರು ವಿದಾ ಸರ್, ಬರೀ ಡೈರೆಕ್ಟ್ರು ವಿದಾ ಅಂತ ನಿಮಗೆ ಮಾತ್ರ ಗೊತ್ತು. ನಾನು 8 ವರ್ಷದಿಂದ ಒಬ್ಬ ಅಣ್ಣನಾಗಿ ತಂದೆಯಾಗಿ ತಾಯಿಯಾಗಿ ಸ್ನೇಹಿತನಾಗಿ 8 ವರ್ಷದ ಜರ್ನಿಲಿ ಎಲ್ಲ ತಂದೆ ತಾಯಿನೂ ಒಬ್ಬ ತಂದೆ ತನ್ನ ಮಗನ ಹೆಗಲ್ಮೇಲೆ ಕೊಟ್ಟು ಮಾತ್ರ ಪ್ರಪಂಚ ತೋರ್ತಾನೆ. ನನಗೆ ಮಾತ್ರ ತಲೆ ಮೇಲೆ ಹೊತ್ಕೊಂಡು ಪ್ರಪಂಚ ತೋರಿಸ್ತಾ ಇವರೇ ಇದೇ ನೋಡುವಂತ ಅವತ್ತು ಹೊತ್ಕೊಂಡವ್ರು ನನ್ನ 2015 March 23 ನಮ್ಮ ಎತ್ಕೊಂಡವ್ರು ತಲೆ ಮೇಲೆ ಇದುವ ಇಳಿಸಿಲ್ಲ ನನ್ನ. ನಾನಿರೋವರೆಗೂ ನಿಮ್ಗೆ ಹಿಂಗೆ ಯಾವತ್ತು ರಾಜನ ನೀನು ನೀನು ಯಾವತ್ತು ಇಳಿಸಲ್ಲ ಹೋಗು ಅಂತ ಹೇಳಿದ್ರು. ಇಲ್ಲಿ ಗಂಟೆ ಕರ್ಕೊಂಡ್ ಬಂದಿದ್ದಾರೆ, ನಿಮ್ ಮುಂದಕ್ಕೆ ಅವ್ರ ಜೊತೆಲಿ ಇರ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳ ಸರ್, ತುಂಬ ಕಷ್ಟಪಟ್ಟಿದ್ದೀನಿ ಸಾರಿ ಸಾರಿ ಹೇಳಕ್ ಬಂದಿದ್ದೀನಿ.